ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎ ಜೆ ವ್ಲಾಗ್ಸ್. ನನ್ನ ಹೆಸರು ಅಕ್ಷತಾ. ಇವತ್ತು ಈ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ಒಂದು ಸೂಪರ್ ಡೂಪರ್ ಹೆಲ್ದಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದನ್ನು ಹಲ್ಲಿದ್ದವರು ತಿನ್ಬೋದು, ಹಲ್ಲಿಲ್ದಲೇ ಇರೋರು ಕೂಡ ತಿನ್ಬೋದು. ಏನಪ್ಪ ಅಂತ ಡಿಫ್ರೆಂಟಾಗಿರೋ ವಿಡಿಯೋ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಬಾಣಂತಿಯರು ಕೂಡ ಇದನ್ನು ತಿನ್ಬೋದು. ಹಾಲು ತುಂಬ ಚೆನ್ನಾಗಿ ಉತ್ಪಾದನೆ ಆಗುತ್ತೆ. ಆ್ಯಂಡ್ ಏನೇ ಡೈಜೆಸ್ಟಿವ್ ರಿಲೇಟಿವ್ ಪ್ರಾಬ್ಲಮ್ ಇದ್ದರೂ, ನಿಮಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅಥವಾ ಅಜೀರ್ಣ ಆಗಿರೋ ಥರ ಆಗಿರ್ಬೋದು, ಬಾಯಲ್ಲಿ ವಾಸನೆ ಬರ್ತಿರೋದಾಗಿರ್ಬೋದು, ಅದೆಲ್ಲದಕ್ಕೂ ಒಂದು ಸಿಂಪಲ್ ಮನೆಮದ್ದು ಅಂತ ಹೇಳ್ಬೋದು. ಆ್ಯಂಡ್ ಇದನ್ನ ನೀವು ಮಾಡಿಟ್ಕೊಂಡ್ರೆ ಮಿನಿಮಮ್ ಅಂತ ಅಂದರೂ 2-3 ತಿಂಗಳು ಪ್ರಿಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೆಯಲ್ಲೇ ಸಿಗೋ ಅಂಥದ್ದು, ಬಟ್ ನಮಗೆ ಗೊತ್ತಿರೋದಿಲ್ಲ ಇದರಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂತ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ನಾನು ಇವತ್ತು ವೀಳ್ಯದೆಲೆಯನ್ನು ಉಪಯೋಗಿಸ್ಬಿಟ್ಟು ಹೇಗೆ ಮನೆಮದ್ದು ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಏನೇನೆಲ್ಲ ಬೇಕಾಗತ್ತೆ ಅಂತ ನೋಡೋಣ. ಇದಕ್ಕೆ ನಾನು 50 ಎಲೆಗೆ ನಿಮಗೆ ಅಳತೆ ಹೇಳ್ತೀನಿ. ನೀವು ಎಷ್ಟು ವೀಳ್ಯದೆಲೆ ಹಾಕ್ಕೊಳ್ತೀರೋ ಅದು ಪ್ರಮಾಣಕ್ಕೆ ನೀವು ನೋಡಿಕೊಂಡು ಹಾಕ್ಕೊಳ್ಬೋದು. ಮೊದಲನೇದಾಗಿ 50 ವೀಳ್ಯದೆಲೆ, 50 ವೀಳ್ಯದೆಲೆಗೆ 75 ಗ್ರಾಮ್ ಸಕ್ಕರೆ. ಆಮೇಲೆ ಬಟ್ಟಲು ಅಡಿಕೆ ಅಂತ ಸಿಗುತ್ತೆ ಗೊತ್ತಾ, ಬಟ್ಟಲು ಅಡಿಕೆ ಒಂಥರ ಕಟ್ ಮಾಡಿರ್ತಾರೆ ಅಡಿಕೆನ, ಅರ್ಧ ಕಟ್ ಮಾಡಿದ್ರೆ ಹೇಗಿರುತ್ತೋ ಅದು ಇರುತ್ತೆ, ಆ ಥರ ಇರುತ್ತೆ ಬಟ್ಟಲು ಅಡಿಕೆ ಅಂತ, ಅದು 25 ಗ್ರಾಮ್. ಹಾಗೂ ಸೋಂಪು 75 ಗ್ರಾಮ್. ಅಂಗಡಿಲೆಲ್ಲ ಸಿಕ್ಕತ್ತೆ ಇದು, ಆ್ಯಂಡ್ ಕೆಲವೊಬ್ರು ಮನೆಯಲ್ಲೂ ಡೇ ಟು ಡೇ ಉಪಯೋಗಿಸ್ತಾರೆ. ಹಾಗೆ ನೋಡಿ, ಕಾಲು ಕೊಬ್ಬರಿ, ಕೊಬ್ಬರಿ ತುರಿನ ಆ ಮೇಲೆ ಸ್ಕಿನ್ ಏನಿರುತ್ತೆ ಅಲ್ಲ, ಬ್ರೌನ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್, ಅದನ್ನ ತೆಗ್ದು ಬರೀ ಬಿಳಿದು ಏನಿರುತ್ತೆ ಅದನ್ನು ಮಾತ್ರ ಹಾಕ್ಕೊಂಡಿದೆ. ಹಾಗೆ 15 ಗ್ರಾಮ್ ಗಸಗಸೆ, ಅದಾದ ನಂತರ 9 ಏಲಕ್ಕಿ, 9 ಲವಂಗ, 1/2 ಇಂಚ್ ಬಜ್ಜೆ. ನಾ ಇದನ್ನು ಯಾವಾಗಲೂ ಹೇಳ್ತಿರ್ತೀನಿ, ಮಗುಗೆ ತೇದು ಹಾಕಿ ತುಂಬ ಒಳ್ಳೆಯದು ಅಂತ. ಸೊ ಅದನ್ನು ಕೂಡ ಉಪಯೋಗಿಸ್ತಾ ಇದ್ದೀವಿ ಇಲ್ಲಿ. ಹಾಗೆ 5-6 ಜಾಪತ್ರೆ, ಅದಾದ ನಂತರ 5 ಗ್ರಾಮ್ ಒಣಗಿರೋ ಸುಣ್ಣ, ಅಂದರೆ ಸುಣ್ಣ ಯೂಶ್ವಲಿ ಎಲ್ಲಡಿಕೆಗೆಲ್ಲ ಹಾಕ್ಕೋತಾರಲ್ಲ, ಅದನ್ನೇ ಒಣಗಿಸ್ಬಿಟ್ಟು ಇದಕ್ಕೆ ಪುಡಿ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಬಂದು ಜಾಯಿಕಾಯಿ ಬಟಾಣಿ ಅಷ್ಟು ದಪ್ಪ ಇರ್ತಕ್ಕಂಥದ್ದು. ಆಮೇಲೆ ಗುಲ್ಕನ್ 120 ಗ್ರಾಮ್. ತುಂಬ ಒಳ್ಳೆಯದು, ಹಾಕ್ತಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದಕ್ಕಿಂತ ಒಂದು ಹೆಚ್ಚು ಬಾಡಿಗೆ ಉಪಯುಕ್ತ ಅಂತ ಹೇಳ್ಬೋದು. ಲಿಮಿಟೆಡ್ ಆಗಿ ಅಡಿಕೆ ತಿನ್ನೋದ್ರಿಂದ ಬಾಡಿಲಿ ಐರನ್ ಕಂಟೆಂಟ್ ಕಮ್ಮಿ ಆಗಲ್ಲ, ಕ್ಯಾಲ್ಶಿಯಂ ತುಂಬ ಚೆನ್ನಾಗಾಗುತ್ತೆ ಸುಣ್ಣ ತಿನ್ನೋದ್ರಿಂದ. ಹಾಗೆಯೇ ಕೊಬ್ಬರಿ, ಗಸಗಸೆ ಇದೆಲ್ಲ ಡೈಜೆಷನಿಗೆ ತುಂಬ ಒಳ್ಳೆಯದು. ಹಾಗೂ ಏಲಕ್ಕಿ, ಜಾಪತ್ರೆ ಎಲ್ಲ ಏನು ಹೇಳಿದ್ದೀನಿ, ಜಾಯಿಕಾಯಿ ಎಲ್ಲ, ಇದು ಹೊಟ್ಟೆಲಿ ಹುಳ ಬರುತ್ತೆ ಅಲ್ಲ, ಕೆಲವೊಂದು ಸತಿ 6 ತಿಂಗಳಿಗೆ 1 ಸತಿ ಮಕ್ಕಳಿಗೆ ಹುಳದ ಔಷಧಿ ಎಲ್ಲ ಹಾಕ್ತಿರ್ತೀವಿ, ನಾವು ತೊಗೊಳ್ತಾ ಇರ್ತೀವಿ 6 ತಿಂಗಳಿಗೆ 1 ಸತಿ ಟ್ಯಾಬ್ಲೆಟ್ಸ್ ತೊಗೋತಿರ್ತೀವಿ ನಾವು, ಅದನ್ನೆಲ್ಲ ತಿಂತೀರಾ ಅಲ್ಲ, ಅದ್ರ ಬದಲು ನೀವು ಡೈಲಿ ಒಂದು ಚಿಟಿಕೆ ಅಷ್ಟು ಇದನ್ನ ಬಾಯಿಗೆ ಹಾಕ್ಕೊಂಡ್ರೆ ಸಾಕು, ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಆಲ್ ಥ್ಯಾಂಕ್ಸ್ ಟು ಮೈ ಮಾಮ್. ನಮ್ಮಮ್ಮ ಮನೇಲಿ ಮಾಡ್ತಾಯಿದ್ರು, ಎಲ್ಲ ಕೇಳ್ತಿರ್ತಾರೆ ನೆಂಟರಲ್ಲಿ ಹೇಗೆ ಮಾಡೋದು ಅಂತ. ಸೊ ಅವರೆಲ್ಲರಿಗೂ ಹಾಗೂ ನಿಮಗೂ ಉಪಯೋಗ ಆಗಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಸಖತ್ ಹೆಲ್ದಿ ರೆಸಿಪಿ, ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ವಯಸ್ಸಾಗಿರೋರಿಗೆ ಎಲ್ಲಡಿಕೆ ಹಾಕೋಕ್ಕಾಗಲ್ಲ, ಕೆಲವೊಬ್ರಿಗೆ ಹಲ್ಲಿರೋದಿಲ್ಲ, ಅಂಥವ್ರಿಗೂ ಕೂಡ ಕೊಡ್ಬೋದು ಇದು. ಜಸ್ಟ್ ಹಾಗೆ ಬಾಯಲ್ಲಿ ಇಟ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಂತ ಅನಿಸುತ್ತೆ, ಅಗಿಲೇಬೇಕು ಅಂತ ಏನೂ ಇಲ್ಲ. ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾ ಇಲ್ಲಿ 50 ವೀಳ್ಯದೆಲೆನ ಚೆನ್ನಾಗಿ ನೀರಲ್ಲಿ ಎದ್ದು ಒರೆಸಿ ಇತ್ತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ಸಕ್ಕರೆ ಪಕ್ಕದಲ್ಲಿ ಹಾಕಬೇಕಾಗುತ್ತೆ ವೀಳ್ಯದೆಲೆನ. ಆಗಲೇ ಹೇಳ್ದಂಗೆ 75 ಗ್ರಾಮ್ ಸಕ್ಕರೆಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮುಳುಗೋ ಅಷ್ಟು ನೀರು ಹಾಕಿ ಸಕ್ಕರೆ ಕರಗಬೇಕು, ಅಲ್ಲಿ ತನಕ ಕೈಯಾಡ್ತಾ ಇರಿ, ಹಾಗೆ ಬಿಟ್ಟರೆ ಮತ್ತೆ ತಳ ಹಿಡಿಯತ್ತೆ. ನೋಡಿ, ಈಗ ಆಲ್ಮೋಸ್ಟ್ ಕರಗಿದೆ, ಚಿಕ್ಕ ಚಿಕ್ಕದಾಗೆ ಗುಳ್ಳೆ ರೀತಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಈಗ ಪಾಕ ಬರ್ತಾ ಇದೆ ಅಂತ ಅರ್ಥ. ಇದೇ ಥರ ಬಬಲ್ಸ್ ಏನಿದೆ ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ಸೊ ಈ ಟೈಮಲ್ಲಿ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ವೀಳ್ಯದೆಲೆ ಚಿಕ್ಕ ಚಿಕ್ಕದಾಗೆ, ಅದನ್ನು ಹಾಕಿ ಕಲಿಸ್ಕೊಳ್ಳಿ, ಎರಡು ಚೆನ್ನಾಗಿ ಹೊಂದ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಪಾಕದ ಜೊತೆಗೆ. ಇದನ್ನು ಮಿನಿಮಮ್ ಅಂತ ಅಂದರೂ 10-15 ನಿಮಿಷದ ತನಕ ಈ ರೀತಿ ಕಲಿಸ್ಬೇಕಾಗುತ್ತೆ, ಯಾಕಂದರೆ ಸಕ್ಕರೆ ಪಾಕ ಚೆನ್ನಾಗಿ ಹೊಂದ್ಕೊಳ್ಬೇಕು ವೀಳ್ಯದೆಲೆ ಜೊತೆ. ಕೈ ಆಡ್ತಾನೇ ಇರಿ, ಯಾವುದೇ ಕಾರಣಕ್ಕೂ ಬಿಟ್ಟು ಬೇರೆ ಕೆಲಸ ಏನು ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಕಲರ್ ಚೇಂಜ್ ಆಗಿ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ, ಚಿಕ್ಕ ಚಿಕ್ಕದಾಗಿ ಆಗಿಬಿಟ್ಟಿದೆ. ಸೊ ಇಂಥ ಟೈಮಲ್ಲಿ ಆಗಿದೆ ಅಂತ ಅರ್ಥ. ಸೊ ಇವಾಗ ಇದಾಗಿದೆ, ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಬೇರೆ ಎಲ್ಲ ರೋಸ್ಟ್ ಮಾಡ್ಕೊಳ್ಳೋಣ.
ಏನು ಎಣ್ಣೆ ತುಪ್ಪ ಏನು ಹಾಕ್ದಲೆ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಹೇಳ್ತಿರೋ ಐಟಮ್ಸ್ ಎಲ್ಲ. ಇದು ಕೂಡ ಕೊಬ್ಬರಿ ತುರಿ ಡ್ರೈ ರೋಸ್ಟ್ ಮಾಡ್ತಾ ಇರೋದು. ಇದು ಸೋಂಪನ್ನ ಕೂಡ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀವಿ, ಯಾವುದೇ ಥರ ಎಣ್ಣೆ ಏನು ಹಾಕ್ಲಿಕ್ಕೆ ಹೋಗಬೇಡಿ ಇದಕ್ಕೆ. ನೋಡಿ ಲೈಟ್ ಬ್ರೌನ್ ಕಲರಿಗೆ ಟರ್ನ್ ಆಗಿದೆ, ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದು ಅಡಿಕೆ ಬಟ್ಟಲ ಅಡಿಕೆನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಈ ರೀತಿ ಹುರಿಬೇಕು, ಗರಿ ಗರಿ ಆಗಲಿ ಅನ್ನೋ ಕಾರಣಕ್ಕಷ್ಟೇ ಹುರಿಯೋದು. ಏಕೆಂದರೆ ಇದು ಮೆತ್ತಗಿದ್ರೆ ಅಷ್ಟು ಚೆನ್ನಾಗಂತ ಅನಿಸಲ್ಲ, ಗರಿ ಗರಿ ಆಗಲಿ ಅಂತ ಹುರಿತಾ ಇದೆ. ಹಾಗೆ ಇದು ಕೂಡ ಡ್ರೈ ರೋಸ್ಟ್, ಯಾವುದಕ್ಕೂ ಒಂದು ತೊಟ್ಟು ಕೂಡ ನೀರು ಎಣ್ಣೆ ತುಪ್ಪ ಏನು ಹಾಕ್ಲಿಕ್ಕೆ ಹೋಗ್ಬಿಡಿ. ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕೆ ಅಂತ ಅಂದರೆ, ನೀವೇನಾದರೂ ಹಾಕಿದ್ರೆ ಟೇಸ್ಟ್ ಹಾಳಾಗುತ್ತೆ, ಆ್ಯಂಡ್ ನೀರು ಹಾಕಿದ್ರೆ ಇದು ಜಾಸ್ತಿ ದಿನ ಉಳಿಯೋದಿಲ್ಲ. ಯಾಕೆಂದರೆ ಇದು ನಾವು ಪೌಡರ್ ಫಾರ್ಮಲ್ಲಿ ಮಾಡ್ತಿರೋದಲ್ವಾ, ಸೊ ಹೆಚ್ಚು ದಿನ ಉಳಿಬೇಕು ಅಂತ ಅಂದರೆ ಏನು ಹಾಕ್ದಲೆ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಎಲ್ಲದನ್ನು. ಇವಾಗ ಚೆನ್ನಾಗಿ ಬಾಣ್ಲಿಕ್ಕೆ ಆದಿದೆ, ಅದಕ್ಕೆ ನಾನು ಏನು ಏಲಕ್ಕಿ ಲವಂಗ ಜಾಯಿಕಾಯಿ ಅದನ್ನೆಲ್ಲ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗಸಗಸೆ ಹಾಗೆ ಲೈಟಾಗಿ ಹುರ್ಕೊಳ್ತಾ, ಜಸ್ಟ್ 1-2 ಸೆಕೆಂಡ್ಸ್ ಹಾಕು ಗಸಗಸೆ. ರೋಸ್ಟ್ ಆದಮೇಲೆ ಒಂದು 5 ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ, ತಣ್ಣಗಾದ ನಂತರ ನಾವಿದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ತರಿ ತರಿ ಆಗುತ್ತೆ, ಸ್ವಲ್ಪ ತರಿ ತರಿ ಆದಮೇಲೆ ಗಸಗಸೆ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದ ನಂತರ ಅಡಿಕೆ ಕೂಡ ಆ್ಯಡ್ ಮಾಡ್ಕೊಳ್ಳಿ ಮಿಕ್ಸರ್ಗೆ. ಗ್ರೈಂಡ್ ಮಾಡಿದ್ರೆ ನೋಡಿ ಇಷ್ಟು ತರಿ ತರಿಯಾಗಿ ಬರುತ್ತೆ. ಈಗ ವೀಳ್ಯದೆಲೆ ಏನು ಶುಗರಲ್ಲಿ ಡಿಪ್ ಮಾಡಿ ರೋಸ್ಟ್ ಮಾಡಿದ್ವಿಯಲ್ಲ, ಅದನ್ನ ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ವೀಳ್ಯದೆಲೆ ಏನು ಸಕ್ಕರೆ ಪಾಕದಲ್ಲಿ ಹಾಕಿಟ್ಕೊಂಡಿದ್ವಿಯಲ್ಲ ಅದೆಲ್ಲ ಡ್ರೈ ಆಗಿದೆ ನೋಡಿ, ಇವಾಗ ಅದನ್ನ ಕೂಡ ಗ್ರೈಂಡ್ ಮಾಡ್ಕೊಳ್ಳಿ. ಎಲ್ಲದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಸುಣ್ಣ ಏನು ಸ್ವಲ್ಪ ಹಾಗೆ ತರಿ ತರಿ ಇತ್ತು ಅದನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಅದೇ ಥರ ಕೊಬ್ಬರಿ ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಅಂಶ ಬಿಟ್ಟರೆ ಈ ರೀತಿ ಆಗತ್ತೆ. ಈಗ ಸೋಂಪು ಎಲ್ಲ ಹುರಿದಿಟ್ಕೊಂಡಿರೋದು, ಹುರಿದು ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ, ಬಟ್ಲಿಗೆ ಹಾಕ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಿಶ್ರಣ ಚೆನ್ನಾಗಿ ಹೊಂದ್ಕೊಳ್ಳಿ. ಎಲ್ಲ ವೀಳ್ಯದೆಲೆ ಪೌಡರ್ ಆಗಿರ್ಬೋದು, ಅಡಿಕೆ ಸೋಂಪು ಜಾಯಿಕಾಯಿ ಏನು ಸ್ಪೈಸಸ್ ಎಲ್ಲ ಹಾಕಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇಷ್ಟು ಮಾಡಬೇಕಾದ್ರೆ ಘಮ್ಮಂತ ಸ್ಮೆಲ್ ಬರ್ತಿರತ್ತೆ ಆಲ್ರೆಡಿ, ತುಂಬ ಚೆನ್ನಾಗಿ ಅನ್ಸುತ್ತೆ ತಿನ್ನೋಕ್ಕೆ. ಇವಾಗ ಈ ಮಿಶ್ರಣಕ್ಕೆ ಗುಲ್ಕನ್ ಹಾಕ್ಕೊಳ್ಳಿ. ನಾವಿಲ್ಲಿ ಡ್ರೈ ಫ್ರೂಟ್ ಗುಲ್ಕನ್ ತೊಗೊಂಡಿದ್ದೀವಿ, ನೀವು ನಾರ್ಮಲ್ ಗುಲ್ಕನ್ ಕೂಡ ಹಾಕ್ಕೊಳ್ಬೋದು, ಏನು ಡಿಫ್ರೆನ್ಸ್ ಅಂತಲ್ಲ ಅನ್ಸಲ್ಲ ಟೇಸ್ಟು. ನನಗೆ ಸ್ವಲ್ಪ ಡ್ರೈ ಫ್ರೂಟ್ ಹೆಚ್ಚು ಇಷ್ಟ ಆಗಿರೋದ್ರಿಂದ ಅಮ್ಮಂಗೆ ಹೇಳಿ ಅದನ್ನೇ ಹಾಕಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗೆ ಹೊಂದ್ಕೊಳ್ಬೇಕು ಆ ರೀತಿ, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಾದ ನಂತರ ಅದನ್ನು ಇನ್ನೊಂದು ಸತಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ, ಸೊ ದಟ್ ಹೊಂದ್ಕೊಳ್ಳುತ್ತೆ ಮಿಶ್ರಣ ಚೆನ್ನಾಗೆ. ಸೊ ಗ್ರೈಂಡ್ ಮಾಡಾದಮೇಲೆ ನೀವು ಮ್ಯಾಕ್ಸಿಮಮ್ ಅಂತ ಅಂದರೂ 3 ಮಂತ್ಸ್ ಇಟ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ 3 ಮಂತ್ಸ್ ತನಕ ಉಳಿಯೋದೇ ಇಲ್ಲ ಅಂತ ಅಂದ್ಕೊಳ್ತೀನಿ, ಡೈಲಿ ಸ್ವಲ್ಪ ಸ್ವಲ್ಪ ತಿಂತಾನೇ ಇರ್ತೀವಿ, ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದು. ಸೊ ಹೇಗನ್ನಿಸ್ತು ಈ ರೀತಿ ವೀಳ್ಯದೆಲೆಯಿಂದ ಮಾಡ್ತಕ್ಕಂಥ ಒಂದು ಹೋಮ್ ರೆಮಿಡಿ, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ತುಂಬ ಜನ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ವೀಡಿಯೋಸ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ, ಆಲ್ ದಿ ಬೆಸ್ಟ್, ಟೇಕ್ ಕೇರ್ ಆ್ಯಂಡ್ ಬಾಯ್.